ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸ್ಮಾರ್ಟ್ ಹೆಡ್ ಸರ್ಕಲ್ನ ವತಿಯಿಂದ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಪ್ರಮುಖ ಬುಕ್ ಸ್ಟೋರ್ಗಳಲ್ಲಿ ಬಿಡುಗಡೆಯಾಗಿದೆ. ಈ ಸಲದ ಆಗಸ್ಟ್ ತಿಂಗಳ ಮಾಸಪತ್ರಿಕೆಯೊಂದಿಗೆ ಒಂದು ಬುಕ್ಲೆಟ್ ಕೂಡ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ. ಯಾರು ಮಿಸ್ ಮಾಡ್ಕೋಬೇಡಿ. ಸ್ಮಾರ್ಟ್ ಹೆಡ್ ಸರ್ಕಲ್ನಿಂದ 2023-24 ಭಾರತದ ಆರ್ಥಿಕ ಸಮೀಕ್ಷೆ ಒಳಗೊಂಡಂತೆ, 2024-25 ಕೇಂದ್ರ ಬಜೆಟ್ ಒಳಗೊಂಡಂತೆ ಒಂದು ಸಂಕ್ಷಿಪ್ತ ಪಕ್ಷಿ ನೋಟದ ಒಂದು ಬುಕ್ಲೆಟ್ ನಿಮಗೆ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆಯೊಂದಿಗೆ ಉಚಿತವಾಗಿ ಲಭ್ಯವಿರುತ್ತೆ. ಮಾಸಪತ್ರಿಕೆ ಬೆಲೆ ಎಂದಿನಂತೆ 50 ರೂಪಾಯಿ ಮಾತ್ರನೇ ಆಗಿರುತ್ತೆ. ಯಾವುದೇ ಬೆಲೆಯನ್ನು ನಾವು ಹೆಚ್ಚಳ ಮಾಡಿಲ್ಲ. ಬುಕ್ಲೆಟ್ಗೋಸ್ಕರ ಇದೇ ಒಂದು ಮ್ಯಾಗಜಿನ್ ಜೊತೆಗೆ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಮಾಸಪತ್ರಿಕೆಯನ್ನ ಪಡ್ಕೊಳ್ಳುವಾಗ ಈ ಒಂದು ಬುಕ್ಲೆಟ್ ಅನ್ನ ಕೇಳಿ ಪಡೆಯಿರಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬುಕ್ಲೆಟ್ ಆಗಿದೆ. ಆಮೇಲೆ ಮಾರ್ಕೆಟಲ್ಲಿ ಲಭ್ಯ ಇದೆ. ಇಂದಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 6 ಹಾಗೂ ಆಗಸ್ಟ್ 7 ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಆರಂಭ ಮಾಡೋಣ. ಓಕೆ, ನಮ್ಮ ಮಾಸಪತ್ರಿಕೆಗಳನ್ನ ಆಗಸ್ಟ್ ತಿಂಗಳ ಮಾಸಪತ್ರಿಕೆಯನ್ನ ಪೋಸ್ಟ್ ಮೂಲಕ ಕೂಡ ನೀವು ಆರ್ಡರ್ ಮಾಡಬಹುದು. ಈ ನಂಬರ್ಗೆ ವಾಟ್ಸಪ್ ಮಾಡಿ. ಬನ್ನಿ, ಮೊದಲ ಪ್ರಶ್ನೆ. ಪಿಚ್ ಬ್ಲ್ಯಾಕ್ 2024 ಮಿಲಿಟರಿ ವ್ಯಾಯಾಮವನ್ನ ಆಯೋಜನೆ ಮಾಡಿರುವಂತಹ ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ಹೋಸ್ಟೆಡ್ ಮಿಲಿಟರಿ ಎಕ್ಸಸೈಸ್ ಪಿಚ್ ಬ್ಲ್ಯಾಕ್ 2024? ಉತ್ತರ ಆಪ್ಷನ್ 3, ಆಸ್ಟ್ರೇಲಿಯಾ. ಇತ್ತೀಚೆಗೆ ಮಿಲಿಟರಿ ವ್ಯಾಯಾಮವಾಗಿರುವಂತಹ ಪಿಚ್ ಬ್ಲ್ಯಾಕ್ 2024 ಆಸ್ಟ್ರೇಲಿಯಾ ದೇಶದ ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್ ಆಯೋಜನೆ ಮಾಡಿದೆ. ಇದು ದ್ವೈವಾರ್ಷಿಕ ಬಹುರಾಷ್ಟ್ರೀಯ ವ್ಯಾಯಾಮವಾಗಿದೆ. ಈ ವರ್ಷದ ಆವೃತ್ತಿಯು ಇದರ 43 ವರ್ಷಗಳ ಇತಿಹಾಸದಲ್ಲಿಯೇ ದೊಡ್ಡ ಆಸ್ಟ್ರೇಲಿಯಾದ ಡಾರ್ವಿನ್ನಲ್ಲಿನ ಮುಕ್ತಾಯಗೊಂಡಿದೆ. ಈ ವರ್ಷದ ವ್ಯಾಯಾಮದಲ್ಲಿ 20 ದೇಶಗಳು, 140 ಕ್ಕೂ ಹೆಚ್ಚು ವಿಮಾನಗಳು ಮತ್ತು ಸುಮಾರು 4,500 ಮಿಲಿಟರಿ ಸಿಬ್ಬಂದಿ ಭಾಗವಹಿಸಿದ್ದವು. ರಾತ್ರಿ ಸಮಯದಲ್ಲಿ ಹಾರಾಟದ ಮೇಲೆ ಕೇಂದ್ರೀಕರಿಸಿರುವಂತಹ ಈ ವ್ಯಾಯಾಮದಲ್ಲಿ ಭಾರತೀಯ ವಾಯುಪಡೆ ಭಾಗವಹಿಸಿದೆ. ಈ ವ್ಯಾಯಾಮದಲ್ಲಿ ಭಾರತ 2018 ಮತ್ತು 2022 ಆವೃತ್ತಿಗಳಿಂದ ಪಾಲ್ಗೊಳ್ತಾ ಇದೆ. ಥಾಡೌ ಬುಡಕಟ್ಟುಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಥಾಡೌ ಟ್ರೈಬ್ಸ್ ಆರ್ ಫೌಂಡ್ ಇನ್ ವಿಚ್ ಸ್ಟೇಟ್? ನೋಡಿ, ಹಲವಾರು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ನಮ್ಮ ಮಾಸಪತ್ರಿಕೆ ಎಲ್ಲಿ ಲಭ್ಯ ಇದೆ ಅಂತ ಕೇಳ್ತಾ ಇದ್ದಾರೆ. ಧಾರವಾಡದಲ್ಲಿ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ಅಂತ ಒಂದು ಅಂಗಡಿ ಇದೆ. ಆಮೇಲೆ ಸಪ್ತಾಪುರದಲ್ಲಿ ನವಚೇತನ ಅಂತ ಬುಕ್ ಸ್ಟಾಲ್ ಇದೆ. ಅಲ್ಲಿ ನಮ್ಮ ಮಾಸಪತ್ರಿಕೆ ಆಗಸ್ಟ್ ಮಾಸಪತ್ರಿಕೆ ಲಭ್ಯ ಇರುತ್ತೆ. ಅದರ ಜೊತೆಗೆ ಮಾಸಪತ್ರಿಕೆ ಮ್ಯಾಗಜಿನ್ ಪ್ಲಸ್ ಬುಕ್ಲೆಟ್ ಉಚಿತವಾಗಿ ಪಡೆದುಕೊಳ್ಳಿ. ಇದರ ಉತ್ತರ ಆಪ್ಷನ್ 3, ಮಣಿಪುರ. ಇತ್ತೀಚೆಗೆ ಥಾಡೌ ಸ್ಟೂಡೆಂಟ್ಸ್ ಅಸೋಸಿಯೇಷನ್, ವಿಶೇಷವಾಗಿ ಮಣಿಪುರದಲ್ಲಿ ಥಾಡೌ ಬುಡಕಟ್ಟು ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸಮಸ್ಯೆಗಳನ್ನು ಪರಿಹರಿಸಲು ಜಾಗತಿಕ ವೇದಿಕೆಯನ್ನು ಪ್ರಾರಂಭಿಸಿದೆ. ಥಾಡೌ ಬುಡಕಟ್ಟು ಜನಾಂಗವು ಹೆಚ್ಚಾಗಿ ಮಣಿಪುರ, ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಮಯನ್ಮಾರ್ನಲ್ಲಿ ಕಂಡುಬರುತ್ತದೆ. ಸ್ಥಳಾಂತರ ಬೇಸಾಯದ ಕೃಷಿಯನ್ನು ಅಭ್ಯಾಸ ಮಾಡುವಂತಹ ಇವರು ಪ್ರಧಾನವಾಗಿ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುತ್ತಾರೆ. ಥಾಡೌ ಭಾಷೆಯು ಟಿಬೆಟೋ ಬರ್ಮನ್ ಕುಟುಂಬದ ಒಂದು ಭಾಗವಾಗಿದೆ. ತಾಳೀಶ್ವರರ್ ದೇವಾಲಯವು ಯಾವ ರಾಜ್ಯದಲ್ಲಿದೆ? ತಾಳೀಶ್ವರರ್ ಟೆಂಪಲ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಉತ್ತರ ಆಪ್ಷನ್ 2, ತಮಿಳುನಾಡು. ಇತ್ತೀಚೆಗೆ ಮೈಸೂರಿನ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಎಪಿಗ್ರಾಫಿಸ್ಟ್ಗಳ ತಂಡವು ತಮಿಳುನಾಡಿನ ಪಲ್ಲಡಂ ಬಳಿಯ ಕೋವಿಲ್ ಪಾಳ್ಯಂನಲ್ಲಿರುವಂತಹ ತಾಳೀಶ್ವರರ್ ದೇವಸ್ಥಾನದಲ್ಲಿ ಮತ್ತು ತಿರುಪ್ಪೂರ್ ಜಿಲ್ಲೆಯ ಇತರ ಕೆಲವು ಸ್ಥಳಗಳಲ್ಲಿ ಪ್ರಮುಖ ಶಿಲಾಶಾಸನಗಳನ್ನು ಶಾಯಿಯ ಕಾಗದದ ಮೇಲೆ ನಕಲಿಸಲು ಪ್ರಯತ್ನ ನಡೆಸಿದೆ. ದೇವಾಲಯದ ಗೋಡೆಗಳ ಮೇಲಿನ ಶಾಸನಗಳನ್ನು ಎಸ್ಟ್ಯಾಂಪೇಜ್ ವಿಧಾನ ಬಳಸಿ ನಕಲು ಮಾಡಲಾಗಿದೆ. ಹೆಚ್ಚಿನ ವಿಶ್ಲೇಷಣೆಗಾಗಿ ಶಾಸನದ ನಿಖರವಾದ ಅನುಕರಣೆಯನ್ನು ಶಾಯಿಯ ಕಾಗದದ ಮೇಲೆ ಪಡೆಯಲಾಗುತ್ತದೆ. ಯಾವುದರ ಮೂಲಕ ಅಂದರೆ ಎಸ್ಟ್ಯಾಂಪೇಜ್ ವಿಧಾನದ ಮೂಲಕ. ದೇವಾಲಯದ ಸಂಕೀರ್ಣದೊಳಗೆ 8 ಶಾಸನಗಳನ್ನು ASI ಗುರುತಿಸಿದೆ. ಶಾಸನದ ಪ್ರಾಥಮಿಕ ವಿಶ್ಲೇಷಣೆಯಿಂದ ಈ ಶಾಸನಗಳು ಚೇರ ದೊರೆ ದೇವಾಲಯದ ನಿರ್ಮಾಣದ ಬಗ್ಗೆ ದಾಖಲಿಸುತ್ತವೆ ಅಂತ ತಿಳಿದು ಬಂದಿದೆ. ಹಾಗಾದರೆ ಎಸ್ಟ್ಯಾಂಪೇಜ್ ವಿಧಾನ ಅಂದರೆ ಏನು? ಎಸ್ಟ್ಯಾಂಪೇಜ್ ಅನ್ನು ಸಾಮಾನ್ಯವಾಗಿ ಶಾಸನವನ್ನು ಹೊಂದಿರುವ ಬಂಡೆಗೆ ಒದ್ದೆಯಾದ ಕಾಗದವನ್ನು ಒತ್ತುವ ಮೂಲಕ ಶಾಸನದ ಪ್ರತಿಯನ್ನು ಪಡೆದುಕೊಳ್ಳಲಾಗುತ್ತದೆ. ಒದ್ದೆಯಾಗಿರುವಂತಹ ಕಾಗದಕ್ಕೆ ಶಾಯಿ ಅಥವಾ ಮಸಿಯನ್ನು ಬಳಿಯುವ ಮೂಲಕ ಶಾಸನದ ಪ್ರತಿಯಚ್ಚನ್ನು ಎಸ್ಟ್ಯಾಂಪೇಜ್ ವಿಧಾನದ ಮೂಲಕ ಪಡೆಯಬಹುದಾಗಿದೆ. ಅರಣ್ಯ ಮತ್ತು ಪಶ್ಚಿಮ ಘಟ್ಟಗಳಲ್ಲಿನ ಅತಿಕ್ರಮಣಗಳನ್ನು ತೆರವುಗೊಳಿಸಲು ಕಾರ್ಯಪಡೆಯನ್ನು ರಚಿಸಿರುವಂತಹ ರಾಜ್ಯ ಯಾವುದು? ವಿಚ್ ಸ್ಟೇಟ್ ಕಾನ್ಸ್ಟಿಟ್ಯೂಟೆಡ್ ಎ ಟಾಸ್ಕ್ ಫೋರ್ಸ್ ಟು ಕ್ಲಿಯರ್
ಎನ್ಕ್ರೋಚ್ಮೆಂಟ್ಸ್ ಇನ್ ಫಾರೆಸ್ಟ್ ಅಂಡ್ ವೆಸ್ಟರ್ನ್ ಘಾಟ್ಸ್. ನೋಡಿ, ಬಿಜಾಪುರದಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆ ಎಲ್ಲಿ ಲಭ್ಯ ಇರುತ್ತೆ ಅಂದ್ರೆ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಒಂದು ಬುಕ್ ಸ್ಟೋರ್ ಇದೆ, ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ. ಇದರ ಉತ್ತರ ಆಪ್ಷನ್ ಮೂರು, ಕರ್ನಾಟಕ. ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಪಶ್ಚಿಮ ಘಟ್ಟಗಳ 10 ಜಿಲ್ಲೆಗಳಲ್ಲಿ ಅಕ್ರಮ ರೆಸಾರ್ಟ್ಗಳು ಮತ್ತು ಅತಿಕ್ರಮಣಗಳನ್ನು ತೆಗೆದುಹಾಕಲು ಕಾರ್ಯಪಡೆಯನ್ನು ರಚನೆ ಮಾಡಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಈ ಕಾರ್ಯಪಡೆಯನ್ನು ರಚನೆ ಮಾಡಲಾಗಿದೆ. 2015 ನಂತರ ನಡೆದಿರುವಂತಹ ಒತ್ತುವರಿಗಳ ಪೈಕಿ ಒತ್ತುವರಿ ಸಾಬೀತಾದ ಪ್ರಕರಣಗಳಲ್ಲಿ ತಕ್ಷಣದಿಂದಲೇ ತೆರವು ಕಾರ್ಯ ನಡೆಯಲಿದೆ. ಕೋರ್ಟ್ನಲ್ಲಿರುವಂತಹ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಪಡಿಸಲು ಅಡ್ವೊಕೇಟ್ ಜನರಲ್ ಜೊತೆಗೆ ಸಮಾಲೋಚಿಸಿ ಕ್ರಮ ತೆಗೆದುಕೊಳ್ಳುವಂತೆ ಸಚಿವರು ಕಾರ್ಯಪಡೆಗೆ ತಿಳಿಸಿದ್ದಾರೆ. 2024 ಬಿಮ್ಸ್ಟೆಕ್ ವ್ಯಾಪಾರ ಶೃಂಗಸಭೆಯನ್ನ ಯಾವ ದೇಶ ಆಯೋಜನೆ ಮಾಡ್ತಾ ಇದೆ? ವಿಚ್ ಕಂಟ್ರಿ ಹೋಸ್ಟ್ ಬಿಮ್ಸ್ಟೆಕ್ ಬಿಸಿನೆಸ್ ಸಮಿಟ್ 2024? ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ, ಯಾರ್ಯಾರು ಧಾರವಾಡ ಬಿಜಾಪುರ ಹೊರತುಪಡಿಸಿ ನಿಮ್ಮ ಹಳ್ಳಿಗಳಲ್ಲಿ ನೆಲೆಸಿದ್ದೀರಿ ಅಥವಾ ರಿಮೋಟ್ ಏರಿಯಾಗಳಲ್ಲಿ ನೆಲೆಸಿದ್ದೀರಿ, ಅವರಿಗೆ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಮಾಸಪತ್ರಿಕೆ ಬೇಕಂದ್ರೆ 9380463196 ಈ ನಂಬರ್ಗೆ ಮೆಸೇಜ್ ಮಾಡಿ, ನಾವೇ ಖುದ್ದಾಗಿ ಮಾಸಪತ್ರಿಕೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಡೋರ್ ಡೆಲಿವರಿ ಮಾಡುತ್ತೇವೆ. ಉತ್ತರ ಆಪ್ಷನ್ 4, ಭಾರತ. ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಸಹಯೋಗದೊಂದಿಗೆ ಆಗಸ್ಟ್ 6 ನವದೆಹಲಿಯಲ್ಲಿ ಮೊದಲನೇ ಬಿಮ್ಸ್ಟೆಕ್ ವ್ಯಾಪಾರ ಶೃಂಗಸಭೆಯನ್ನ ಆಯೋಜನೆ ಮಾಡಿದೆ. ಮಿಯಂಬೋ ಅರಣ್ಯವು ಮುಖ್ಯವಾಗಿ ಯಾವ ಖಂಡದಲ್ಲಿದೆ? ಮಿಯಂಬೋ ಫಾರೆಸ್ಟ್ ಈಸ್ ಮೇನ್ಲಿ ಫೌಂಡ್ ಇನ್ ವಿಚ್ ಕಾಂಟಿನೆಂಟ್? ಉತ್ತರ ಆಪ್ಷನ್ 2, ಆಫ್ರಿಕಾ. ಮಿಯಂಬೋ ಅರಣ್ಯವು ಮುಖ್ಯವಾಗಿ ಆಫ್ರಿಕಾ ಖಂಡದಲ್ಲಿದೆ. ಯುನೈಟೆಡ್ ನೇಷನ್ಸ್ನ ವಿಶ್ವ ಆಹಾರ ಸಂಸ್ಥೆ ಮತ್ತು ಇಟಾಲಿಯನ್ ಏಜೆನ್ಸಿ ಫಾರ್ ಡೆವಲಪ್ಮೆಂಟ್ ಕೋಆಪರೇಷನ್ ಸಂಸ್ಥೆಗಳು ದಕ್ಷಿಣ ಆಫ್ರಿಕಾದ 7 ದೇಶಗಳಲ್ಲಿ, ಅಂದರೆ ದಕ್ಷಿಣ ಆಫ್ರಿಕಾ ಖಂಡದ 7 ದೇಶಗಳಲ್ಲಿ ವ್ಯಾಪಿಸಿರುವಂತಹ ಆಫ್ರಿಕನ್ ಡ್ರೈ ಲ್ಯಾಂಡ್ ಪರಿಸರ ವ್ಯವಸ್ಥೆಯಾಗಿರುವಂತಹ ಮಿಯಾಂಬೋ ಅರಣ್ಯವನ್ನು ರಕ್ಷಿಸುವ ಒಪ್ಪಂದಗಳಿಗೆ ಸಹಿ ಹಾಕಿವೆ. ಬ್ರಾಕಿಸ್ಟೇಜಿಯಾ ಮರಗಳ ಪ್ರಾಬಲ್ಯ ಹೊಂದಿರುವಂತಹ ಮಿಯಾಂಬೋ ಕಾಡುಗಳು ಉರುವಲು ಕಟ್ಟಿಗೆ, ಆಹಾರ ಮತ್ತು ನೀರಿನಂತಹ ಅಗತ್ಯ ಸಂಪನ್ಮೂಲಗಳೊಂದಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಲಕ್ಷಾಂತರ ಜನರಿಗೆ ಈ ಒಂದು ಮಿಯಾಂಬೋ ಕಾಡುಗಳು ಸಹಾಯಕವಾಗಿವೆ. ಅಲ್ಲದೆ ಗ್ರೇಟರ್ ಜಾಂಬೇಜಿ ನದಿ ಜಲಾನಯನ ಪ್ರದೇಶ ಮತ್ತು ಪ್ರಾದೇಶಿಕ ವ್ಯಾಪಾರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿವೆ. ದೇಶದ ಮೊದಲ ಟೆಕ್ ಯಾತ್ರೆಗೆ ಎಲ್ಲಿ ಚಾಲನೆ ನೀಡಲಾಗಿದೆ? ವೇರ್ ವಾಸ್ ದಿ ಕಂಟ್ರೀಸ್ ಫಸ್ಟ್ ಟೆಕ್ ಯಾತ್ರಾ ಲಾಂಚ್ಡ್? ನೋಡಿ, ಬೆಂಗಳೂರಿನಲ್ಲಿ ನಮ್ಮ ಮಾಸಪತ್ರಿಕೆ ಎಲ್ಲಿ ಲಭ್ಯ ಇರುತ್ತೆ? ವಿಜಯನಗರದಲ್ಲಿ ಯೋಗಿ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ. ಇದರ ಉತ್ತರ ನೋಡೋಕ್ಕಿಂತ ಮುಂಚೆ, ಇದರ ಸರಿಯಾದ ಉತ್ತರ ಆಪ್ಷನ್ 2, ಮೈಸೂರು. ಕರ್ನಾಟಕ ಸರ್ಕಾರವು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಮತ್ತು ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ಅಸೋಸಿಯೇಷನ್ ಒಂದಿಗೆ ಆಗಸ್ಟ್ 6 ಮೈಸೂರಿನಲ್ಲಿ ಮೊದಲ ಬಾರಿಗೆ ESDM ಟೆಕ್ ಯಾತ್ರಾ ಅಥವಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರ್ ಈ ಒಂದು ಟೆಕ್ ಯಾತ್ರಾವನ್ನು ನಡೆಸಿದೆ. ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಯಾವ ದ್ವೀಪ ರಾಷ್ಟ್ರವು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಿದೆ? ವಿಚ್ ಐಲ್ಯಾಂಡ್ ನೇಷನ್ ಆನರ್ಡ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ವಿತ್ ದಿ ಕಂಟ್ರೀಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ರೀಸೆಂಟ್ಲಿ? ನೋಡಿ, ದಾವಣಗೆರೆಯಲ್ಲಿ ರೇಣುಕಾ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಆಗಸ್ಟ್ ಮಾಸಪತ್ರಿಕೆ ಲಭ್ಯ ಇರುತ್ತೆ. ಉತ್ತರ ಆಪ್ಷನ್ 4, ಫಿಜಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಫಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂತಹ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಫಿಜಿ ಅಧ್ಯಕ್ಷ ರತು ಎಲಿಯಂ ಮೈವಲಿಲಿ ಕಟೋನಿವೆರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಆರ್ಡರ್ ಆಫ್ ಫಿಜಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವ ದಿನದಂದು ಆಚರಿಸುತ್ತಾರೆ? ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ? ನೋಡಿ, ಈ ಒಂದು ಪ್ರಶ್ನೆ ವೆರಿ 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 ಇಂಪಾರ್ಟೆಂಟ್, ಸ್ಟಾರ್ ಮಾರ್ಕ್ ಹಾಕಿಟ್ಕೊಳ್ಳಿ. ಆಲ್ಮೋಸ್ಟ್ ಪ್ರತಿಯೊಂದು ವರ್ಷದಲ್ಲಿ 2022 ಆಗಿರ್ಬೋದು, 2023 ಆಗಿರ್ಬೋದು, 2024 ಆಗಿರ್ಬೋದು, 2025 ಆಗಿರ್ಬೋದು, ಮುಂಬರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ಒಂದರಲ್ಲಿ, ಅಟ್ಲೀಸ್ಟ್ ಈ ಒಂದು ವರ್ಷದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಕಡ್ಡಾಯವಾಗಿ ಬರುತ್ತೆ. ರಾಷ್ಟ್ರೀಯ ಕೈಮಗ್ಗ ದಿನದ್ದು ವೆರಿ ಇಂಪಾರ್ಟೆಂಟ್. ಇದರ ಉತ್ತರ ಆಪ್ಷನ್ 2, ಆಗಸ್ಟ್ 7. ಭಾರತದಲ್ಲಿ ಆಗಸ್ಟ್ 7 1905 ಸ್ವದೇಶಿ ಚಳುವಳಿ ಪ್ರಾರಂಭಗೊಂಡಿತು. ವಿದೇಶಿ ಉತ್ಪನ್ನಗಳಿಗೆ ನಿಷೇಧ ಹಾಗೂ ದೇಶೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ನೀಡುವಂತಹ ಉದ್ದೇಶದಿಂದ ಪ್ರಾರಂಭಗೊಂಡಿರುವಂತಹ ಈ ಚಳುವಳಿಯ ಸ್ಮರಣಾರ್ಥವಾಗಿ
2015 ಪ್ರತಿ ವರ್ಷ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ ದಿನ ಅಂತ ಆಚರಣೆ ಮಾಡಲಾಗ್ತಾ ಬರ್ತಾ ಇದೆ. ದೇಶದ ಪಾರಂಪರಿಕ ಕೈಮಗ್ಗ ಕೈಗಾರಿಕೆಯನ್ನು ಬೆಂಬಲಿಸುವುದು ಈ ಒಂದೇ ಒಂದು ದಿನದ ಉದ್ದೇಶವಾಗಿದೆ. ಜಿಐ ಟ್ಯಾಗ್ ಪಡೆದಿರುವಂತಹ ಕರ್ನಾಟಕದ ಜವಳಿ ಉತ್ಪನ್ನಗಳು ಯಾವುದು? ಕೈಮಗ್ಗ ಮತ್ತು ನೇಕಾರಿಕೆಯನ್ನು ಉತ್ತೇಜಿಸುವ ದೃಷ್ಟಿಯಿಂದ ಕೈಮಗ್ಗ ಉತ್ಪನ್ನಗಳಿಗೂ ಜಿಐ ಅಥವಾ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನು ನೀಡಲಾಗ್ತಾ ಇದೆ. ಅದರಲ್ಲಿ ಕರ್ನಾಟಕದಿಂದ ಇಳಕಲ್ ಸೀರೆ, ಗುಳೇದ ಗುಡ್ಡದ ಕಣ, ಮೊಳಕಾಲ್ಮೂರಿ ರೇಷ್ಮೆ ಸೀರೆ ಹಾಗೂ ಉಡುಪಿಯ ಕಾಟನ್ ಸೀರೆಗಳು ಸೇರಿ ಒಟ್ಟು 4 ಉತ್ಪನ್ನಗಳನ್ನು ಈ ಒಂದು ಜವಳಿ ಉತ್ಪನ್ನಗಳನ್ನು ಜಿಐ ಟ್ಯಾಗ್ ಅಡಿ ನೋಂದಾಯಿಸಲಾಗಿದೆ. ಯಾವ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಏಕರೂಪ ನಾಗರಿಕ ಸಂಹಿತೆ ಅಥವಾ UCC ವರದಿಯನ್ನು ಅನುಮೋದಿಸಿದೆ? ವಿಚ್ ಸ್ಟೇಟ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ದಿ ಯೂನಿಫಾರ್ಮ್ ಸಿವಿಲ್ ಕೋಡ್ ರಿಪೋರ್ಟ್? ಉತ್ತರ ಆಪ್ಷನ್ 1 ಉತ್ತರಾಖಂಡ. ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ನೇತೃತ್ವದ ಉತ್ತರಾಖಂಡದ ಕ್ಯಾಬಿನೆಟ್ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅನುಮೋದಿಸಿದೆ. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ಮಸೂದೆಯು ಧಾರ್ಮಿಕ ಸಂಬಂಧಗಳನ್ನು ಮೀರಿ ನಾಗರಿಕ ಕಾನೂನುಗಳನ್ನು ಪ್ರಮಾಣೀಕರಿಸುವ ಗುರಿಯನ್ನು ಹೊಂದಿದೆ. ಇದು ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹವನ್ನು ನಿಷೇಧಿಸುವುದು, ಸಾಮಾನ್ಯ ಮದುವೆ ವಯಸ್ಸನ್ನು ನಿಗದಿಪಡಿಸುವುದು ಅಂದರೆ ಮಿನಿಮಮ್ ಏಜ್, ಆಮೇಲೆ ವಿಚ್ಛೇದನಕ್ಕೆ ಏಕರೂಪದ ಆಧಾರಗಳು ಮತ್ತು ಕಾರ್ಯವಿಧಾನಗಳನ್ನು ಜಾರಿಗೊಳಿಸುವುದು ಹಾಗೂ ಕಾನೂನು ಪ್ರಮಾಣೀಕರಣವನ್ನು ಉತ್ತೇಜಿಸುವುದನ್ನು ಈ ಒಂದು UCC ಒಳಗೊಂಡಿದೆ. ನೋಡಿ, ಕಲಬುರಗಿಯಲ್ಲಿ ಸಿದ್ಧಲಿಂಗೇಶ್ವರ ಬುಕ್ ಸ್ಟಾಲಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ. ಬಳ್ಳಾರಿಯಲ್ಲಿ SP ಬುಕ್ ಹೌಸ್ನಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ. ಫೋಟೋ ಫಿನಿಶ್ ವಿಧಾನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಫೋಟೋ ಫಿನಿಶ್ ಮೆಥಡ್ ಈಸ್ ರಿಲೇಟೆಡ್ ಟು ವಿಚ್ ಫೀಲ್ಡ್? ಉತ್ತರ ಆಪ್ಷನ್ 3 ಕ್ರೀಡೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ನ ಪುರುಷರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕೇವಲ 0.005 ಸೆಕೆಂಡ್ ಅಂತರದಲ್ಲಿ ಅಮೆರಿಕದ ನೋಹಾ ಲೈಲ್ಸ್ ಚಿನ್ನವನ್ನು ಪಡೆದುಕೊಂಡಿದ್ದಾರೆ. ಆದರೆ ಇದಕ್ಕಿಂತ ಮುಂಚೆ ಎಲ್ಲ ಸ್ಪರ್ಧಿಗಳು ಮಿಲಿ ಸೆಂಟಿಮೀಟರ್ ಅಂತರದಲ್ಲಿ ಗುರಿ ತಲುಪಿದ್ದ ಕಾರಣದಿಂದಾಗಿ ಫಲಿತಾಂಶ ನಿರ್ಧರಿಸುವುದು ಆಯೋಜಕರಿಗೆ ಸವಾಲಾಗಿ ಪರಿಣಮಿಸಿತ್ತು. ಫೋಟೋ ಫಿನಿಶ್ ವಿಧಾನದ ಮೂಲಕ ನೋಹಾ ಲೈಲ್ಸ್ ಅವರನ್ನು ವಿಜೇತ ಅಂತ ಘೋಷಣೆ ಮಾಡಲಾಗಿದೆ. ಹಾಗಾದರೆ ಫೋಟೋ ಫಿನಿಶ್ ವಿಧಾನ ಅಂದರೆ ಏನು? ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಫೋಟೋ ಫಿನಿಶ್ ಆದಾಗ ಸ್ಪರ್ಧೆಯ ವಿಡಿಯೋ ಚಿತ್ರಗಳನ್ನು ಸೆಕೆಂಡ್ಗೆ 2000 ಚಿತ್ರಗಳಂತೆ ಡಿವೈಡ್ ಮಾಡಲಾಗತ್ತೆ. ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿರುವಂತಹ 1 ಸೆಕೆಂಡ್ನ ವಿಡಿಯೋನ 20,000 ಚಿತ್ರಗಳಂತೆ ವಿಂಗಡಿಸಿ ಫಲಿತಾಂಶವನ್ನು ನೀಟಾಗಿ ನೋಡಲಾಗುತ್ತೆ. ಹೀಗೆ ನೋಡುವಾಗ ಯಾವ ಓಟಗಾರನ ದೇಹದ ಭಾಗ ಈ ಒಂದು, ಓಕೆ ಇಲ್ಲಿ ನೋಡಿ ಲೈನ್ ನೋಡಿ, ಇಲ್ಲಿ ಓಟಗಾರ ಓಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ, ಇಲ್ಲೊಬ್ಬ ಬರ್ತಾ ಇದ್ದಾನೆ, ಆಮೇಲೆ ಇಲ್ಲೊಬ್ಬ ಇದ್ದಾನೆ ಅಂತ ಅನ್ಕೊಳ್ಳಿ, ಓಕೆ ಮೊದಲಿಗೆ ಫಿನಿಶ್ ಗೆರೆಯನ್ನು ದಾಟಿದೆ ಎಂದು ಪರಾಮರ್ಶೆ ನಡೆಸಲಾಗುತ್ತದೆ. ಇಲ್ಲಿ ಆಟಗಾರನ ಕಾಲು ಮೊದಲಿಗೆ ಫಿನಿಶ್ ಗೆರೆಯನ್ನು ದಾಟಿದಂತೆ ಕಾಣಿಸಿದರೂ ಕೂಡ ಅದು ಲೆಕ್ಕಕ್ಕೆ ಇದರಲ್ಲಿ ಬರೋದಿಲ್ಲ. ಬದಲಾಗಿ ಈ ಒಂದು ಓಟಗಾರನ ತಲೆ ಈ ಲೈನ್ ದಾಟ್ತಾ ಇದ್ರೆ, ಅಥವಾ ಈ ಒಂದು ಓಟಗಾರನ ಎದೆ ಈ ಲೈನನ್ನು ದಾಟ್ತಾ ಇದ್ರೆ, ಅಥವಾ ಆತನ ಹೊಟ್ಟೆ ಈ ಲೈನನ್ನು ದಾಟ್ತಾ ಇದ್ರೆ ಸೊಂಟ ಮತ್ತು ಬೆನ್ನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಅಂದರೆ ಇವರಿಬ್ಬರು ಒಂದೇ ಲೈನಲ್ಲಿ ಇರ್ತಾರೆ, ಆಲ್ಮೋಸ್ಟು ಇಬ್ಬರು ಕಾಲಿಟ್ಟಿರ್ತಾರೆ, ಇಬ್ಬರು ಕಾಲಿಟ್ಟರು ಕೂಡ ಅದು ಲೆಕ್ಕಕ್ಕೆ ಬರೋದಿಲ್ಲ. ಇಬ್ಬರು ಕಾಲಲ್ಲಿ ತಲೆ ಏನಾದರೂ ಗೆರೆ ಹೊರಗಡೆ ಬಂದಿದೆಯಾ ಅಥವಾ ಹೊಟ್ಟೆ ಏನಾದರೂ ಹೊರಗಡೆ ಬಂದಿದೆಯಾ ಅದನ್ನು ಅಬ್ಸರ್ವ್ ಮಾಡ್ತಾರೆ. ಹೀಗಾಗಿ ಲೈಲ್ಸ್ ತಲೆ ಮೊದಲಿಗೆ ಫಿನಿಶ್ ಗೆರೆಯನ್ನು ಸ್ಪರ್ಶಿಸಿದ್ದರಿಂದ ಅವರನ್ನು ವಿಜೇತರನ್ನಾಗಿ ಘೋಷಣೆ ಮಾಡಲಾಗಿದೆ. ಇದು ಫೋಟೋ ಫಿನಿಶ್ ವಿಧಾನ. ಹಿರೋಶಿಮಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವೆನ್ ಇಸ್ ದಿ ಹಿರೋಶಿಮಾ ಡೇ ಸೆಲೆಬ್ರೇಟೆಡ್? ಉತ್ತರ ಆಪ್ಷನ್ 2 August 6. 2nd ಸಮಯದಲ್ಲಿ ಅಮೆರಿಕ ದೇಶವು ಜಪಾನ್ನ ಹಿರೋಶಿಮಾ ನಗರದ ಮೇಲೆ 1945 August 6 ದಿ ಲಿಟಲ್ ಬಾಯ್ ಎನ್ನುವಂತಹ ಪರಮಾಣು ಬಾಂಬ್ ಅನ್ನು ಹಾಕಿತು. ನಾಗಾಸಾಕಿ ನಗರದ ಮೇಲೆ August 9 ದಿ ಫ್ಯಾಟ್ ಮ್ಯಾನ್ ಎನ್ನುವಂತಹ ಪರಮಾಣು ಬಾಂಬ್ ಅನ್ನು ಹಾಕಲಾಯಿತು. ಇದರಿಂದಾಗಿ ಲಕ್ಷಾಂತರ ಜನರು ಸಾವಿಗೀಡಾದರು. ಶಾಂತಿ ರಾಜಕಾರಣವನ್ನು ಉತ್ತೇಜಿಸಲು ಮತ್ತು ಹಿರೋಶಿಮಾ ಮೇಲೆ ಬಾಂಬ್ ದಾಳಿಯ ಪರಿಣಾಮಗಳ ಅರಿವು ಮೂಡಿಸಲು ಈ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತದೆ. ಬೈಲಿ ಸೇತುವೆ ಯಾವ ರಾಜ್ಯದಲ್ಲಿದೆ? ಬೈಲಿ ಬ್ರಿಡ್ಜ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಉತ್ತರ ಆಪ್ಷನ್ 2 ಅಸ್ಸಾಂನಲ್ಲಿದೆ. ಓಕೆ ಇದು ಅಸ್ಸಾಂ ಅಲ್ಲ, ಕೇರಳದಲ್ಲಿದೆ. ಓಕೆ ಅಸ್ಸಾಂ ರಾಂಗ್ ಆಗಿದೆ, ಕೇರಳ. ಇತ್ತೀಚೆಗೆ ವಯನಾಡ್ ಜಿಲ್ಲೆಯಲ್ಲಿ ಸಂಭವಿಸಿರುವಂತಹ ಭೂ ಕುಸಿತದ ನಂತರ ಭಾರತೀಯ ಸೇನೆಯು ಮದ್ರಾಸ್ ಇಂಜಿನಿಯರ್ ಗ್ರೂಪ್ನೊಂದಿಗೆ ಸೇರಿ
ಕೇರಳದ ಚೂರಲ್ಮಲ ನದಿಗೆ 190 ಅಡಿ ಉದ್ದದ ಬೈಲಿ ಸೇತುವೆಯನ್ನು ನಿರ್ಮಾಣ ಮಾಡಿದೆ. ಎರಡನೇ ವಿಶ್ವಯುದ್ಧ ಸಮಯದಲ್ಲಿ ಡೊನಾಲ್ಡ್ ಕೋಲ್ಮನ್ ಬೈಲಿಯಿಂದ ಆವಿಷ್ಕರಿಸಲ್ಪಟ್ಟಿರುವಂತಹ ಈ ಮಾಡ್ಯುಲರ್ ತ್ವರಿತ ಜೋಡಣೆ ಸೇತುವೆಯು ಪಿನ್ಗಳಿಂದ ಜೋಡಿಸಲಾಗಿರುವಂತಹ ಪೂರ್ವ ನಿರ್ಮಿತ ಉಕ್ಕಿನ ಫಲಕಗಳನ್ನು ಒಳಗೊಂಡಿದೆ. ಇದನ್ನು ಇತ್ತೀಚೆಗೆ ನೀವು ನ್ಯೂಸಲ್ಲಿ ನೋಡಿರ್ತೀರಿ. ಇದನ್ನು ಬ್ರಿಟಿಷ್ ಪರಂಪರೆಯಿಂದ ಭಾರತ ಕೂಡ ಆನುವಂಶಿಕವಾಗಿ ಪಡೆದುಕೊಂಡಿದೆ. 1971 ಯುದ್ಧದಲ್ಲಿ ಇದನ್ನು ಬಳಸಲಾಗಿದೆ. ಈ ಸೇತುವೆಯು 24 ಟನ್ ಸಾಮರ್ಥ್ಯದ ಜನರ ಮತ್ತು ಭಾರಿ ಯಂತ್ರಗಳ ಚಲನೆಗೆ ಸಹಾಯ ಮಾಡುತ್ತದೆ. ಯಾವುದಂದ್ರೆ ಬೈಲಿ ಬ್ರಿಡ್ಜ್. ಅರುಣ್ ಜಲ ವಿದ್ಯುತ್ ಯೋಜನೆಯು ಯಾವ ದೇಶದೊಂದಿಗೆ ಸಮಸ್ಯೆ ಇದೆ? ಅರುಣ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ? ಉತ್ತರ ಆಪ್ಷನ್ 4, ನೇಪಾಳ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ನೇಪಾಳದಲ್ಲಿ ನಿರ್ಮಾಣ ಆಗುತ್ತಿರುವಂತಹ ಅರುಣ್ ಜಲ ವಿದ್ಯುತ್ ಕೇಂದ್ರಕ್ಕೆ ಅನುದಾನವನ್ನು ಅನುಮೋದಿಸಿದೆ. ಈ ಯೋಜನೆಯು ವಾರ್ಷಿಕವಾಗಿ 2900 ದಶಲಕ್ಷ ಯೂನಿಟ್ಗಳಷ್ಟು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತದೆ. ಈ ಉಪಕ್ರಮವು ನೆರೆಯ ರಾಷ್ಟ್ರಗಳೊಂದಿಗೆ ನವೀಕರಿಸಬಹುದಾದ ಇಂಧನ ಸಹಯೋಗವನ್ನು ಹೆಚ್ಚಿಸುವ ಭಾರತದ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ. ನೋಡಿ, ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳು ಲಭ್ಯವಿರುತ್ತೆ. ಈ ಒಂದು ಪ್ರಶ್ನೋತ್ತರಗಳನ್ನು ಆಸ್ ಇಟ್ ಈಸ್ ಕವರ್ ಮಾಡಿರುವಂತಹ, ಇನ್ನೂ ಹೆಚ್ಚಿಗೆ ಎಕ್ಸ್ಪ್ಲನೇಷನ್ನ ಹಾಕಲಾಗಿರುವಂತಹ, ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುವಂತಹ ಸ್ಮಾರ್ಟ್ ಹೆಡ್ ಸರ್ಕಲ್ನ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳು ಲಭ್ಯವಿರುತ್ತೆ. ಅದರ ಜೊತೆಗೆ ಈ ಬಾರಿ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಬುಕ್ಲೆಟ್ ಅನ್ನು ಕನ್ನಡದಲ್ಲಿ ಉಚಿತವಾಗಿ ಕೊಡಲಾಗ್ತಾ ಇದೆ. ಆಗಸ್ಟ್ ಮಾಸಪತ್ರಿಕೆಯೊಂದಿಗೆ ಈ ಒಂದು ಬುಕ್ಲೆಟ್ ಪಡೆದುಕೊಳ್ಳೋದನ್ನು ಮರಿಬೇಡಿ. MRP ರೇಟ್ ಕೇವಲ 50 ರೂಪಾಯಿ ಇರುತ್ತೆ. ಮ್ಯಾಗಝಿನ್ದು ಬುಕ್ಲೆಟ್ ಕೊಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಯಾವುದೇ ರೇಟನ್ನು ದರವನ್ನು ಹೆಚ್ಚಳ ಮಾಡಿಲ್ಲ. ಇದೇ ಒಂದು ರೇಟಲ್ಲಿ ನಿಮಗೆ ಬುಕ್ಲೆಟನ್ನು ಉಚಿತವಾಗಿ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಆಮೇಲೆ ಈ ಬಾರಿಯ ಆಗಸ್ಟ್ ಮ್ಯಾಗಝಿನ್ 104 ಪುಟಗಳನ್ನು ಹೊಂದಿದೆ. ಇದರ ಜೊತೆಗೆ ನೀವು ಮತ್ತೆ ಈ ಒಂದು ಉಚಿತ ಸಂಚಿಕೆಯನ್ನು ಕೂಡ ಪಡ್ಕೋಬಹುದಾಗಿದೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಬುಕ್ಲೆಟ್ ಆಗಿದೆ, ಮಿಸ್ ಮಾಡ್ಕೋಬೇಡಿ. ಆಮೇಲೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎಲ್ಲಿ ಲಭ್ಯ ಇದೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ನೋಡಿ, ಲಿಸ್ಟ್ ಅನ್ನ ನೀಟಾಗಿ ನೋಡ್ಕೊಳ್ಳಿ. ಇದು ಬೆಂಗಳೂರಿನಲ್ಲಿ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟು ಸಿಗಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಅವಿನೂ ರೋಡ್ಗೆ ಹೋಗಿ ಅಥವಾ ವಿಜಯನಗರದಲ್ಲಿ ಯೋಗಿ ಬುಕ್ ಹೌಸ್ ಹಾಗೂ ವಿಜಯನಗರ ಮೆಟ್ರೋ ಸ್ಟೇಷನ್ ಹತ್ರ ರಾಘವೇಂದ್ರ ಬುಕ್ ಸ್ಟಾಲ್ ಅಂತ ಇದೆ, ಅಲ್ಲಿ ಸಿಗುತ್ತೆ. ಆಮೇಲೆ ಇತ್ಯಾದಿ ಕಡೆಗಳಲ್ಲಿ, ಓಕೆ, ಬೆಂಗಳೂರಿನಲ್ಲಿ ಅಥವಾ ಇತ್ಯಾದಿ ಕಡೆಗಳಲ್ಲಿ ರಾಜ್ಯದಂತ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ನಿಮ್ಮ ಫೋನ್ ಸ್ಕ್ರೀನ್ ಅನ್ನು ರೊಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದನ್ನು ನೋಡ್ಕೊಳ್ಳಿ. ಆಗಸ್ಟ್ ಮಾಸಪತ್ರಿಕೆಯೊಂದಿಗೆ ಬುಕ್ಲೆಟ್ ಫ್ರೀ ಇರೋ ಕಾರಣ ಬೇಗ ಬೇಗ ಮಾರ್ಕೆಟಲ್ಲಿ ಖಾಲಿ ಆಗುವಂತಹ ಸಂಭವ ಜಾಸ್ತಿ ಇದೆ. ಬೇಗ ಬೇಗ ತೆರಳಿ ನಿಮ್ಮ ಮಾಸಪತ್ರಿಕೆಗಳನ್ನ ಸ್ಟಾಕ್ ಖಾಲಿಯಾಗುವ ಮುನ್ನ ಮಾಸಪತ್ರಿಕೆಗಳನ್ನ ಖರೀದಿ ಮಾಡಿಟ್ಕೊಳ್ಳಿ. ಧನ್ಯವಾದ.